ಜನ ನಮ್ಮ ಪ್ರೀತಿನ ತಪ್ಪಾಗಿ ತಿಳ್ಕೊಂಡ್ರು, ಬಹುಶಃ ಈಗ್ಲೂ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಜನಗಳ ಕಣ್ಣಿಗೆ ಅದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಿರಬಹುದೇನೋ, ಆದ್ರೆ ನನ್ನ ಪಾಲ್ಗೆ ನಿಜವಾದ ಪ್ರೀತಿ ಆಗಿತ್ತು ಕಾವ್ಯ, ನಿಜವಾದ ಪ್ರೀತಿ ಆಗಿತ್ತು. ನಾನು ಪ್ರೀತಿಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತೇನು ಹೇಳ್ತಾ ಇಲ್ಲ, ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ. ನನಗೆ ಅನುಪಮ ಮುಂದುವರಿತಿರೋದನ್ನ ನೋಡೋಕ್ಕಾಗ್ತಾ ಇರಲಿಲ್ಲ, ನಾನು ಮೂವ್ ಆನ್ ಮಾಡಕ್ ಆಗ್ತಿರ್ಲಿಲ್ಲ. ಬಹುಶಃ ಅದಕ್ಕೆ ನಾನು ನಿನ್ ಜೊತೆ ರಗಳೆ ಮಾಡದೆ ರೂಡ್ ಆಗಿ ಮಾತಾಡ್ದೆ. ಯಾವ ವಿಷಯ ನನಗೆ ಇಷ್ಟ ಆಗ್ಲಿಲ್ವೋ ಅದನ್ನ ನೇರವಾಗಿ ಹೇಳ್ಬಿಟ್ಟೆ. ಇಷ್ಟು ವರ್ಷಗಳ ಮದುವೆಯಲ್ಲಿ ನಾನು ಅನುಪಮ ಹತ್ರ ನಿಜ ಹೇಳಿದ್ದು ನನಗೆ ನೆನಪೇ ಇಲ್ಲ. ಹಾಗೆ ನಿನ್ನ ಹತ್ರ ನಾನು ಯಾವಾಗ ಸುಳ್ಳು ಹೇಳ್ದೆ ಅನ್ನೋದು ನನಗೆ ನೆನಪಾಗ್ತಿಲ್ಲ ಕಾವ್ಯ. ಆದ್ರೆ ಈ ಸತ್ಯಕ್ಕೆ ಬದಲಾಗಿ ನೀನ್ ನನಗೆ ಏನ್ ಕೊಟ್ಟೆ? ನೀನು ನನ್ನ ಕುಟುಂಬದಲ್ಲಿ ರಗಳೆ ಎಬ್ಬಿಸ್ಬಿಟ್ಟೆ. ನನ್ನ ಅಪ್ಪ ಅಮ್ಮನ ಹತ್ರ ಕೆಟ್ಟದಾಗ ನಡ್ಕೊಂಡೆ, ನನ್ನ ಮಕ್ಕಳ ಹತ್ರ ಕೆಟ್ಟದಾಗ ನಡ್ಕೊಂಡೆ, ನನ್ನ ಮನೆ ಕಿತ್ಕೊಂಡ್ಬಿಟ್ಟೆ, ನನಗ್ ಸುಳ್ಳು ಹೇಳ್ದೆ, ನನಗ್ ಮೋಸ ಮಾಡದೆ ಎಲ್ಲರ ಹಕ್ಕನ್ನು ಕಿತ್ಕೊಂಡೆ. ನೀನು ವಿ, ನನ್ನ ಮನೆನ ವಾಪಸ್ ಕೊಟ್ಟಿದ್ದೀನಿ, ಆ ವಿಷಯ ಮುಗ್ದಿದೆ ವಿ. ಕಾವ್ಯ, ಸುಳ್ಳಿನ ಗಾಯ ಮಾಗ್ ಹೋದ್ರು ಕಲೆ ಹಾಗೆ ಉಳ್ಕೊಂಡ್ ಬಿಡುತ್ತೆ, ಮತ್ತೆ ನಿನ್ನ ಗಾಯದ ಕಲೆ ಗಾಯದಷ್ಟೇ ಆಳವಾಗಿದೆ. ಸಾರಿ, ನನಗ್ ಸುಸ್ತಾಗ್ಬಿಟ್ಟಿದೆ, ಕಿರ್ಚಾಡಿ ಕಿತ್ತಾಡಿ ಹೋರಾಡಿ ಆಯಾಸ ಆಗಿದೆ. ನಮ್ಮ ಮಧ್ಯೆ ಮದುವೆಗಿಂತ ಮುಂಚೆಯಿಂದಾನು ಕೇವಲ ಮತ್ತು ಕೇವಲ ಜಗಳನೇ ಆಗ್ತಾ ಇದೆ ಕಾವ್ಯ. ನನ್ನಿಂದ ನಿನಗೂ ಸಂತೋಷ ಅನ್ನೋದಿಲ್ಲ, ನಿನ್ನಿಂದ ನನಗೂ ಸಂತೋಷ ಸಿಗ್ತಿಲ್ಲ. ನಾನು ತುಂಬಾ ಪ್ರಯತ್ನ ಮಾಡಿದೆ ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿನ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ, ನಿನ್ನ ಸಹಿಸ್ಕೊಳ್ಳೋದಕ್ಕೆ, ಆದ್ರೆ ಅದು ನನ್ನ ಕೈಲಿ ಆಗ್ತಿಲ್ಲ. ಮೊದಲು ಪ್ರೀತಿ ಇತ್ತು, ಆದ್ರೆ ಈಗ ಪ್ರೀತಿ ಮುಗಿದು ಹೋಗಿದೆ. ಈಗ ನಾನು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ ಕಾವ್ಯ, ನಿನ್ನ ವಂಚನೆ ಆ ಪ್ರೀತಿನ ಕಸ್ಕೊಂಡು ಬಿಟ್ಟಿದೆ. ನನ್ನ ಹಾಗೂ ಅನುಪಮ ನಡುವಿನ ಸಂಬಂಧದಲ್ಲಿ ಪ್ರೀತಿ ಅನ್ನೋದಿರಲಿಲ್ಲ, ರೆಸ್ಪೆಕ್ಟ್ ಇತ್ತು. ನಾನು ಅನುಪಮಗೆ ಯಾವತ್ತು ಬೆಲೆ ಕೊಡಲಿಲ್ಲ, ಆದರೆ ರೆಸ್ಪೆಕ್ಟ್ ಇತ್ತು. ಆದರೆ ನಮ್ಮ ಸಂಬಂಧದಲ್ಲಿ ಈ ಎರಡೂ ಇಲ್ಲ. ಐ ಡೋಂಟ್ ಲವ್ ಯು ಆ್ಯಂಡ್ ಐ ಡೋಂಟ್ ರೆಸ್ಪೆಕ್ಟ್ ಯು. ಮತ್ತೆ ಯಾವ ಸಂಬಂಧದಲ್ಲಿ ಪ್ರೀತಿ ಇರೋದಿಲ್ವೋ, ರೆಸ್ಪೆಕ್ಟ್ ಇರೋದಿಲ್ವೋ, ಅದನ್ನ ಕಿತ್ತು ಹಾಕೋದೆ ಒಳ್ಳೇದು. Divorce my foot. ನಾನು ಅನುಪಮ ಅಲ್ಲ, ನಾನು ಕಾವ್ಯ. ಡೋಂಟ್ ಥಿಂಕ್ ಅನುಪಮಂಗ್ ಮಾಡ್ದಾಗೆ ನನ್ನಿಂದ ಅಷ್ಟು ಈಸಿಯಾಗಿ ಸಂಬಂಧ ಮುರಿಬೋದು ಅಂತ.